ವೈದ್ಯವು ನಾರಾಯಣ ಹರಿ ಎಂದು ಹೇಳ್ತಾರೆ. ಆದರೆ ಕೆಲ ವೈದ್ಯರು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡದೆ ಹಣವನ್ನು ಮಾತ್ರ ದೋಚಿ ನಂತರ ರೋಗಿಗಳು ಪರದಾಡುವಂತೆ ಮಾಡ್ತಾರೆ. ಅದೇ ರೀತಿ ವಿಜಯಪುರದಲ್ಲಿ ಕಣ್ಣನ್ನು ತೋರಿಸಲು ಬಂದ ರೋಗಿಯ ಕಣ್ಣೇ ಕಾಣದ ಹಾಗೆ ವೈದ್ಯರೊಬ್ಬರು ಎಡವಟ್ಟು ಮಾಡಿದ್ದಾರೆ. ವಿಜಯಪುರದ ವಜ್ರ ಹನುಮನ ಬಡಾವಣೆಯ ನಿವಾಸಿಯಾಗಿರುವಂತಹ ವೃದ್ಧ ರಂಗಪ್ಪ ಕೆಂಗಾರ್ ನಗರದ ವೈದ್ಯ ಕಣ್ಣು ತಜ್ಞ ಆನಂದ ಕಣಬೂರ ಹತ್ತಿರ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಹೇಳಿ ಚಿಕಿತ್ಸೆಗಾಗಿ ಹೋಗಿದ್ದಾನೆ. ಆಗ ವೈದ್ಯ ಆನಂದ ರಂಗಪ್ಪಗೆ ಕಣ್ಣಲ್ಲಿ ಪೊರೆ ಬಂದಿದೆ ಅಂತ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಆಪರೇಷನ್ ಕೂಡ ಮಾಡಿದ್ದಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಆಪರೇಷನ್ ಆದ ನಂತರ ರಂಗಪ್ಪ ಅವರ ಕಣ್ಣು ಕಾಣಿಸ್ತಾ ಇಲ್ಲ. ಇದರಿಂದ ಆಕ್ರೋಶಗೊಂಡ ರಂಗಪ್ಪರ ಮಗ ಪ್ರಭು ವೈದ್ಯ ಆನಂದ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತೆ ಅದು ಆಪರೇಷನ್ ಆಗಿದೆ ಒಂದು ಎರಡು ಮೂರು ಕಂಪ್ಲೇಂಟ್ ಕೊಡ್ರಿ ಸರ್. ಈ ಕಂಪ್ಲೇಂಟ್ ಇದು ಕಂಪ್ಲೇಂಟ್ ಕೊಟ್ಟರೆ ಹೌದು ನನಗೆ ಅದೇ ಅರ್ಥ ಆಗ್ತಿಲ್ಲ. ಈಗ ನಾ ಹೆಂಗ್ ಬರ್ಬೇಕಂಗ್ರೆ ಕೋರ್ಟ್ ದಿನ ತಗೊಳ್ರಿ ತಗೊಂಬರ್ರಿ ಕೋರ್ಟ್ ಪ್ರಾಪರ್ ಮಾತಾಡೋಣ ಅಂತ ಕೋರ್ಟ್ ಹಾಕ್ಬೇಕು. ಮತ್ತೆ ಎಲಿಗೇಷನ್ ಮಾಡ್ತಾರೆ, ಎಲಿಗೇಷನ್ ಬಂದ್ ಮಾಡಿ ಏನ್ ಈಗ ತುಂಬಿಟ್ರಿ ಏನದು ನಾಲ್ಕು ಮಂದಿ ಕ್ಯಾಮ್ರಾ ಅಲ್ರಿ, ನಾನ್ ರಿಪೋರ್ಟರ್ ಇವ್ರು ರಿಪೋರ್ಟರ್ ಇವ್ರು ಕ್ಯಾಮ್ರಾಮನ್ ಇವ್ರಿಬ್ರು ಕ್ಯಾಮ್ರಾಮನ್ ಏನ್ ನಾಲ್ಕು ಮಂದಿ ಮತ್ತೆ ನಮಸ್ಕಾರ ರೀ ನಮಸ್ಕಾರ ರೀ ಇಲ್ಲ